ಈ ಚಿತ್ರ ಒಂದನೇ ಸ್ಟೋರಿ ಬಂದ್ಬಿಟ್ಟು ಬ್ರಿಟಿಷ್ನವರು ಒಬ್ಬರು ಬೇರೆ ರಾಜ್ಯಕ್ಕೆ ಹೋಗಿ ಒಬ್ಬರಿಗೆ ಮೀಟ್ ಆಗೋ ಟೈಮಲ್ಲಿ ಅಲ್ಲಿ ಇದ್ದಂಥ ಕೆಳಜಾತಿಯ ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗ್ಬಿಡ್ತಾರೆ ಬ್ರಿಟಿಷರು. ಆ ಹುಡುಗಿಯನ್ನು ಕರ್ಕೊಂಡು ಹೋದಾಗ, ಚಿಕ್ಕ ಹುಡುಗಿಯನ್ನು ಕರ್ಕೊಂಡು ಹೋದಾಗ ಅವ್ರ ಜೊತೆಯಲ್ಲಿ ಇದ್ದಂದು ಅವ್ರ ರಿಲೇಷನ್ ಇರೋದಂಥ ಭೀಮರಾಮ್ ಭೀಮ ಅಂತನವರು, ಅಂದರೆ ಅವ್ರ ಇವರು ಹೀರೋ ಆದಂಥ NTR ಅವರು ಅವರನ್ನು ಕಾಪಾಡೋಕ್ಕೆ ಅಂತ ಹೋದಾಗ ಅಂದರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋಗ್ತಾರೆ. ಅಲ್ಲಿ ಬಂದಂಥ ಅಲ್ಲಿ ಅವರಿಗೆ ಅಡ್ಡಗೋಡಿಯಾಗಿ ನಿಲ್ಲೋದು ಯಾರಪ್ಪ ಅಂದರೆ ರಾಮಚರಣ್ ಅವರು. ರಾಮಚರಣ್ ಪೊಲೀಸ್ ಪಾತ್ರವನ್ನು ನಿರ್ವಹಿಸಿದ ಟೈಮಲ್ಲಿ ಅವರ ಬಗ್ಗೆ ಅಂದರೆ ಜೂನಿಯರ್ NTR ಬಗ್ಗೆ ಗೊತ್ತಾದ ತಕ್ಷಣ ಅವ್ರಿಗೆ ಸಪೋರ್ಟ್ ಮಾಡೋ ಟೈಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಮಾತ್ರನೇ ಬ್ರಿಟಿಷ್ ಕಾನೂನು ಏನು ಮಾಡ್ತಪ್ಪ ಅಂತಂದರೆ ರಾಮಚರಣ್ ಅವರ ಗಲ್ಲಿಗೇರಿಸುವಂಥ ಒಂದು ನಿರ್ಧಾರ ಮಾಡಿದ ತಕ್ಷಣವೇ ಅವರಿಬ್ಬರು ಜೂನಿಯರ್ NTR ಮತ್ತು ರಾಮಚರಣ್ ಕೂಡಿ ಬ್ರಿಟಿಷ್ ಸರ್ಕಾರ ವಿರುದ್ಧ ಏನು ಹೊಡೆದಾಡ್ತಾರಲ್ಲ, ಬ್ರಿಟಿಷ್ ಸರ್ಕಾರ ವಿರುದ್ಧ ಕ್ರಮ ಕೈಗೊಳ್ತಾರೆ, ಅದೇ ಈ ಚಿತ್ರದ ಒಂದನೇ ಸ್ಟೋರಿ ಬಂದ್ಬಿಟ್ಟು. ಈ ಚಿತ್ರ NTR ಕಾಸ್ಟಲ್ಲಿ ಏನಿದಾರಲ್ಲ ಜೂನಿಯರ್ NTR ರಾಮಚರಣ್ ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಲಿಯಾ ಭಟ್ ಸೀತಾ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಇನ್ನೋಸೆಂಟ್ ಆಗಿದೆ. ರಾಮಚರಣ್ ಅವ್ರ ಜೊತೆ ಒಂದು ಲವ್ ಸಾಂಗ್ ಮಾತ್ರ ಇದೆ, ತುಂಬ ಅಮೇಜಿಂಗ್ ಸಾಂಗ್ ಇದೆ. ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ ಸಿಕ್ಕಾಪಟ್ಟೆ ಇದೆ ಫಿಲ್ಮು. ಕ್ಲೈಮ್ಯಾಕ್ಸ್ ಫೈಟ್ ಏನಿದೆಲ್ಲ, ಒಂದು 20 ನಿಮಿಷ ಕ್ಲೈಮ್ಯಾಕ್ಸ್ ಫೈಟು, ಬಬ್ಬಬ್ಬ ದೇವ್ರಿ, ಅಮೇಝಿಂಗ್, ಸಖತ್ತಾಗಿದೆ, ಅಮೇಝಿಂಗ್ ಫೈಟು. ಮತ್ತು ಅಜಯ್ ದೇವಗನ್ ಅವರ ಇಂಟ್ರೊಡಕ್ಷನ್ ಮತ್ತು ಅಜಯ್ ದೇವಗನ್ ಒಂದು ಹೋರಾಟದಲ್ಲಿ ಇರ್ತಾರೆ, ಅವ್ರದ್ದು ಅಷ್ಟಕ್ಕಷ್ಟೇ ಇದೆ. ಮತ್ತು ಶ್ರೇಯಾ ಅವ್ರಿಗೆ ಆ್ಯಕ್ಟಿಂಗು ಕೂಡ ತುಂಬ ಅದ್ಭುತವಾಗಿದೆ.